ಕೇಂದ್ರ ಸರ್ಕಾರದ ಮಿನರಲ್ ಎಕ್ಸ್ಪ್ಲೋರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ತಂಡದವರು ಕೇಜಪ್ನ ಚಿನ್ನದಗಣಿ ಪ್ರದೇಶದಲ್ಲಿ ಖನಿಜ ನಿಕ್ಷೇಪಗಳನ್ನು ಪತ್ತೆ ಹಚ್ಚಲು ಆಗಮಿಸಿರುವ ಕಾರಣ ಜಿಲ್ಲಾ ಸಂಸದರಾದ ಎಸ್ ಮುನಿಸ್ವಾಮಿರ ಅವರು ಭೇಟಿ ನೀಡಿದರು. ನಂತರ ನಗರದ ಹಲವು ಬಡಾವಣೆಗಳಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಕೆ ರಮೇಶ್, ನಗರಸಭಾ ಉಸ್ತುವಾರಿ ಆಯುಕ್ತರಾದ ಶ್ರೀಧರ್, ಬಿಜೆಪಿ ಮುಖಂಡರುಗಳಾದ ಬುಜ್ಜಿನಾಯ್ಡು, ಕಮಲ್ನಾಥನ್, ಪಾಂಡ್ಯನ್, ಗಾಂಧಿ, ಅನಿಲ್, ಪ್ರಶಾಂತ್ ಮೆಹ್ತಾ, ಅರುಣ್ ಬಾಲಾಜಿ, ಡಿಲಕ್ಸ್, ನಾಗರಾಜ್, ರಾಜ್ಕುಮಾರ್, ಬಾಬು, ಸುರೇಶ್ ಮುಂತಾದವರು ಭಾಗವಹಿಸಿದರು. ಒಂದೊಂದು ನಾಲ್ಕು ನಾಲ್ಕು ವಾರ್ಡ್ ಐದೈದು ವಾರ್ಡ್ ಅವ್ರನ್ನ ಸೇರಿಸಿ ಒಂದೊಂದು ಜಾಗದಲ್ಲಿ ಸೇರಿಸಿ ಯಾರ್ಯಾರು ಲೋನ್ ನಿಜವಾಗ್ಲೂ ಅವಶ್ಯಕತೆ ಇದೆ, ಏನು ಯಾರು ಇದು ಮಾಡ್ಕೊಂಡು ಯಾರ್ಯಾರು ಅಪ್ಲೈ ಮಾಡ್ತಾರೆ, ಅದರಲ್ಲಿ ಪಾರ್ಟಿ ಕ್ಯಾಸ್ಟು ಇನ್ನೊಂದು ಮತ್ತೊಂದು ಕ್ಯಾಸ್ಟ್ ಲೆಕ್ಕಾಚಾರದಲ್ಲಿ ಕ್ಯಾನ್ಸಲೇಟ್ ಮಾಡಿ ಇಲ್ಲಿ ಪಾರ್ಟಿ ವರ್ಗಕ್ಕೆ ಕೊಡಬೇಕು, ಎಮ್ಎಲ್ಎ ಅವ್ರು ಹೇಳಿದಕ್ಕೆ ಕೊಡಬೇಕು, ಎಮ್ ಪಿ ಹೇಳಿದಕ್ಕೆ ಕೊಡಬೇಕು, ಯಾರೇ ಬಡವರಿದ್ರು ಲೋನ್ ಕೊಡೋಕ್ಕಾಗಲ್ಲ. ಇದ್ರ ಸಂಬಂಧಪಟ್ಟಂಗೆ ನೀವು ತಾಲೂಕು ಲೆವೆಲಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮನ್ನು ಕರ್ಕೊಂಡ್ರೆ ಅವರೆಲ್ಲ ಇವ್ರಿಗೆ ಲೀಡರ್ ಸಾರರಿದ್ದಾರೆ ಆ ಏರಿಯಲ್ಲಿ, ಅವ್ರಿಗೊಂದು ನಾಲ್ಕೈದು ಜನ ಮಾತ್ರ ಕರ್ಕೊಂಡು ಒಂದೊಂದು ಏರಿಯಿಂದ ಜನ ಜಾಸ್ತಿ ಆಗ್ಬಿಡ್ತಾರೆ. ಈ ಥರ ಓಪನ್ ಏರಿಯಾನಾಗ ಒಂದು ಮೀಟಿಂಗ್ ಮಾಡಿ ಅರ್ಥ ಆಯ್ತು, ಮೀಟಿಂಗ್ ಮಾಡಿ ಇವ್ರಿಗೆ ಏನೇನು ಸ್ಕೀಮ್ಸ್ ಇದೇನೋ ಅವತ್ತೇ ಅಪ್ಲಿಕೇಶನ್ಸ್ ಎಲ್ಲ ಒಂದು 500,000 ತಂದು ಅವ್ರಿಗೆಲ್ಲ ಕೊಟ್ಟು ಅದನ್ನು ಅಪ್ಲೈ ಮಾಡಿ ಇಂತಿಂಥ ಏರಿಯಾ ವೈಸ್ ಇಂತಿಂಥವ್ರು ಅದನ್ನು ಅಪ್ಲೈ ಮಾಡಿ ಫಾಲೋ ಮಾಡೋದಕ್ಕೆ ಒಂದಷ್ಟು ಎಜುಕೇಟೆಡ್ ಟೀಮ್ ನಿಮ್ಮ ಅಧಿಕಾರಿಗಳ ಜೊತೆ ಕೊಡ್ತೀನಿ. ಅವಾಗೇನಾಗುತ್ತಂದ್ರೆ ಎಲ್ಲರದೂ ಬರುತ್ತೆ, ಒಂದೇ ದಿನ ಅದೆಲ್ಲ ನೀವು ಸ್ಯಾಂಕ್ಷನ್ ಮಾಡಿದ್ದಾದಮೇಲೆ ಒಂದಿನ ಪ್ರೋಗ್ರಾಮ್ ಗೀಗ್ರಾಮ್ ಏನಾದರೂ ಇಟ್ಕೊಂಡು ಅವ್ರಿಗೆ ಇದು ಮಾಡಿ ಅರ್ಥ ಆಯ್ತು. ನಮ್ಮಲ್ಲಿ ಸುಮಾರು ಜನ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಈ ಮಹಿಳಾ ಸಿ ಸಿ ಸಂಕುಳವರು ಇವರೆಲ್ಲ ಸುಮಾರು ಜನ ರಿಜಿಸ್ಟ್ರೇಷನೇ ಮಾಡ್ತಿದ್ದಾರೆ. ಅರ್ಥ ಆಯ್ತು, ಲೇಬರ್ ಡಿಪಾರ್ಟ್ಮೆಂಟ್ ಅರ್ಥ ಆಯ್ತು. ಅದು ನೋಡ್ಕೊಂಡು ಅವ್ರವ್ರು ಏನೇನು ಕೆಲಸ ಮಾಡ್ತಾರೆ, ಅವರು ಗಾರೆ ಕೆಲಸ ಮಾಡ್ತಾಯಿದ್ರು ಗಾರೆ ಕೆಲಸದ್ದು, ಏನು ಐರನ್ ಮಾಡ್ತಾಯಿದ್ರು ಐರನ್ದು, ಅವ್ರು ಏನು ಕಸಬಿದೆಯೋ ಅದನ್ನು ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ. ನಮ್ಮಲ್ಲಿ ಕಟ್ಟಡ ಕಾರ್ಮಿಕರು ಗಾರೆ ಕೆಲಸಕ್ಕೆ ಹೋಗ್ತಿರಲ್ಲಮ್ಮ, ಅವ್ರ ಮಕ್ಕಳು ಎಸ್ ಎಲ್ ಸಿ ಓದ್ತಾ ಇದ್ರೆ ಇಷ್ಟು ತಿಂಗಳಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತಿದೆ. ಅರ್ಥ ಆಯ್ತು, ಇಂಜಿನಿಯರಿಂಗ್ ಓದ್ತಾ ಇದ್ರೆ ಇಷ್ಟು ತಿಂಗಳಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತಿದೆ. ಡಾಕ್ಟ್ರು ಈ ಥರ ಏನಾದ್ರು ಡಿಗ್ರಿಗಳು ಓದ್ತಾ ಇದ್ರೆ ಅವ್ರಿಗೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತಿದೆ. ದುಡ್ಡಿದೆ, ಅದನ್ನು ಸರಿಯಾಗಿ ನಾವು ಅದನ್ನು ಯೂಸ್ ಮಾಡ್ಕೊಂತ ಇಲ್ಲ. ಕೆಲವರು ವಿಷಯ ತಿಳ್ಕೊಂಡು ಅದನ್ನು ನಿಮ್ಮವರೆಗೂ ತಿಳಿಸಲ್ಲ. ಅದು ಅದಕ್ಕೋಸ್ಕರ ಸರ್ಕಾರ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಇಟ್ಟಿದೆ. ಅದನ್ನು ಕೆಲವರು ಯಾರೋ ತಿಳಿದಿರ್ತಕ್ಕಂಥ ನಿಮ್ಗೆ ಗೊತ್ತಿಲ್ದಿರೋ ಹೋಗಿ ಮಾಡ್ಕೊಂಬಂದು ಸೈಲೆಂಟ್ ಆಗಿರ್ತಾರೆ ಅಷ್ಟೇ. ಇವ್ಬಿಡು ನೆಕ್ಸ್ಟ್ ಮೀಟಿಂಗ್ಗೆ ಅದೇನೇ ಸ್ಕೀಮ್ಸ್ ಇದೆ, ಏನೇನು ಮೋನಿಟೇಷನ್ ಮಾಡ್ರಿ, ನಾವೊಂದಿನ ಮೀಟಿಂಗ್. Thank you for watching. Please subscribe our channel and press the bell icon.